ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸುದ್ದಿಗಳಿಗೆ ಸ್ವಾಗತ. ಇಂದಿನ ತಾಜಾ ಸುದ್ದಿಗಳು ಏನು ಎಂದು ನೋಡ್ಕೊಂಬರೋಣ, ಬನ್ನಿ. ಡೆಂಗ್ಯೂ ಜ್ವರ ಫುಲ್ ಜೋರು, ರಾಜ್ಯಕ್ಕೆ ದೊಡ್ಡ ಸಂಕಷ್ಟ. ರಾಜ್ಯದಲ್ಲಿ ಡೆಂಗ್ಯೂ ಹಾವಳಿ. ರಾಜ್ಯಕ್ಕೆ ಮೊದಲು ಬರಗಾಲ ಕಾಡ್ತಾ ಇತ್ತು, ಇವಾಗ ಬರಗಾಲ ಮೀರಿ ಮಳೆ ಸಿಕ್ಕಾಪಟ್ಟೆ ಚೆನ್ನಾಗಾಗ್ತಾ ಇದೆ. ಇಡೀ ರಾಜ್ಯ ತುಂಬ ಮಳೆ ಆಗ್ತಾ ಇದೆ, ಆದರೂ ಕೂಡ ರಾಜ್ಯಕ್ಕೆ ಸಂಕಷ್ಟ ತಪ್ತಾನೇ ಇಲ್ಲ. ರಾಜ್ಯಕ್ಕೆ ಸಂಕಷ್ಟ ಏನು ಅಂತಂತಂದರೆ, ಒಂದು ಮಹಾಮಾರಿ ರಾಜ್ಯದಲ್ಲಿ ಎಂಟ್ರಿ ಕೊಟ್ಟೈತೆ. ಅದು ಯಾವುದಪ್ಪ ಅಂತಂದರೆ ಡೆಂಗ್ಯೂ ಮಹಾಮಾರಿ. ಡೆಂಗ್ಯೂದು ಕೇಸ್ಗಳು ಡೇ ಬೈ ಡೇ ಹೆಚ್ಚಾಗ್ತಾನೆ ಇದೆ. ಯಾವ್ಯಾವ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ತಾ ಇದೆ ಮತ್ತು ಮಳೆ ಆಗ್ತಾ ಇದ್ರೂ ಕೂಡ ಸಂಕಷ್ಟ ಯಾಕೆ ತಪ್ತಾ ಇಲ್ಲ ರಾಜ್ಯಕ್ಕೆ? ಸೊ ಇವಾಗ ಪರ್ಟಿಕ್ಯುಲರ್ ಆಗಿ ಡೆಂಗ್ಯೂ ಜ್ವರದ ಯಾವ ಲಕ್ಷಣಗಳು ಕಾಣ್ತಾ ಇವೆ ನೋಡ್ಕೊಂಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. ಎಚ್ಚರ ಎನ್ನುತ್ತಿದೆ ಮಾರಣಾಂತಿಕ ಡೆಂಗ್ಯೂ ಜ್ವರ. ಈ 5 ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಿ. ಒಂದೆಡೆ ದೇಶದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿಯೇ ನಡೆಯುತ್ತಿದೆ, ಮತ್ತೊಂದೆಡೆ ಮಳೆಯ ಜೊತೆ ಡೆಂಗ್ಯೂ ಜ್ವರ ಕೂಡ ಜನರಿಗೆ ಮಾರಣಾಂತಿಕವಾಗಿ ಪರಿಣಮಿಸುತ್ತಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಾವಿರಾರು ಮಂದಿಯಲ್ಲಿ ಡೆಂಗ್ಯೂ ಕಾಣಿಸಿಕೊಂಡಿದ್ದು 10 ಮಂದಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಡೆಂಗ್ಯೂ ಕಾಯಿಲೆಯ ಲಕ್ಷಣಗಳನ್ನು ಇಲ್ಲಿ ಕೊಡಲಾಗಿದೆ ವೀಕ್ಷಕರೇ. ಹೌದು, ಬೆಂಗಳೂರು, ಮಂಗಳೂರು, ಹಾಸನ, ಮೈಸೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿದ್ದು ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 197 ಡೆಂಗ್ಯೂ ಕೇಸ್ಗಳು ವರದಿಯಾಗಿದೆ. ಇದರಲ್ಲಿ 46 ಸಕ್ರಿಯ ಕೇಸ್ಗಳಿದ್ದು ಡೆಂಗ್ಯೂಗೆ ಇಂದು ಮೈಸೂರಿನಲ್ಲಿ 1 ಸಾವು ಸಂಭವಿಸಿದೆ. ಈ ತನಕ ಒಟ್ಟು 7 ಮಂದಿ ಡೆಂಗ್ಯೂ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ಆರೋಗ್ಯ ಇಲಾಖೆ ಮಾಹಿತಿ ಕೂಡ ನೀಡ್ತಾ ಇದೆ. ಹೀಗಾಗಿ ಮಾರಣಾಂತಿಕ ಕಾಯಿಲೆಗೆ ಬದಲಾಗುತ್ತಿರುವ ಡೆಂಗ್ಯೂ ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಸಲುವಾಗಿ ಡೆಂಗ್ಯೂ ಗುಣಲಕ್ಷಣಗಳ ಬಗ್ಗೆ ಈ ಸುದ್ದಿಯಲ್ಲಿ ಮಾಹಿತಿ ನೀಡಲಾಗಿದೆ. ಡೆಂಗ್ಯೂ ಒಂದು ವೈರಲ್ ಸೋಂಕಾಗಿದ್ದು ಇದು ಈಡಿಸ್ ಸೊಳ್ಳೆಯ ಕಡಿತದಿಂದ ಉಂಟಾಗುತ್ತದೆ. ಡೆಂಗ್ಯೂ ಅತಿ ಹೆಚ್ಚು ಜ್ವರವನ್ನು ಉಂಟು ಮಾಡುತ್ತದೆ. ಈ ಕಾರಣದಿಂದಾಗಿ ಇಡೀ ದೇಹದಲ್ಲಿ ಸಾವನ್ನಪ್ಪುವಂತಹ ನೋವು ಪ್ರಾರಂಭವಾಗುತ್ತದೆ.